ವಿದೌಟ್ ಅನ್ನ ಕನ್ಕ್ಲೂಸಿವ್ ಪ್ರೂಫ್ ನಾನು ಇದ್ರ ಬಗ್ಗೆ ಯಾವ್ದು ಕಮೆಂಟ್ ಮಾಡಲ್ಲ, ಬಟ್ ಆದ್ರೆ ಇದು ನೋಡ್ಬೇಕು ಏನಾಗ್ತದೆ. ಜನಪ್ರತಿನಿಧಿಯನ್ನ ಅವರು ಕೆಲವೊಪಾದನೆ ಮಾಡ್ತಾರೆ, ಆದ್ರೆ ಅದ್ರ ಬಗ್ಗೆ ನಾನು ಮೀಡಿಯಾ ಮುಖಾಂತರ ಕೌಂಟರ್ ಅಲಿಗೇಷನ್ ಮಾಡೋದಿಲ್ಲ. ಬಟ್ ಆದ್ರೆ ಅವರು ನನ್ನ ಮಾಧ್ಯಮ ಮಿತ್ರರಿಗೆ ಮುಖಾಂತರ ಈ ರೀತಿ ಹೇಳಿದ್ದಾರೆ ನನ್ನ ಮೇಲೆ ಬೆದರಿಕೆ ಇದೆ. ಬಟ್ ಯಾವ ರೀತಿ ಮತ್ತು ಹೆಂಗೆ ಆಗಿದೆ ಅದು ಅವರು ಸ್ಪಷ್ಟವಾಗಿ ಹೇಳಲಿಲ್ಲ, ಮತ್ತು ರೈಟಿಂಗಲ್ಲಿ ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾವು PSI ಕೂಡ ಅವ್ರ ಹತ್ರ ಕಳಿಸಿದ್ದೀವಿ. ಅದೇ ರೀತಿ ನಮ್ಮ ಗಮನಗೆ ಏನು ಬಂದಿದೆ 2018 ಕೂಡ ಅದೇ ರೀತಿ ಅವರು ಕಂಪ್ಲೇಂಟ್ ಕೊಟ್ಟರು, ಬಟ್ ಆವಾಗ ಕೂಡ ಅದರಲ್ಲಿ ಏನು ನಾನು ಬೇಸಿಸ್ ಹೇಳಲಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಆದರೆ ಕೂಡ ನಾವು ಯಾವುದು ಕಂಪ್ಲೇಂಟ್ಗೆ ಲೈಟಾಗಿ ತೊಗೊಳ್ಳಲ್ಲ, ಇದು ವೆರಿಫೈ ಮಾಡ್ತೀವಿ, ಅಥವಾ ಏನಾದರೂ ಸತ್ಯ ಇದ್ದರೆ ನಾವು ಕ್ರಮ ತಗೊಳ್ತೀವಿ. ನೋಡು, ಇದು ಪೊಲೀಸ್ ಸ್ಟೇಷನ್ ಇಸ್ ದ ಬೇಸಿಕ್ ಪ್ರಿಮೈಸ್ ಆಫ್ ಆಲ್ ದ ಕಂಪ್ಲೇಂಟ್. ಸೊ ಅವರು ಯಾವ ಬೇಕಾದರೂ ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಿತ್ತು, ಅಥವಾ ನಾವು PSI ಕೂಡ ಕಳಿಸಿದ್ದೀವಿ. ಸೊ ಅದು ಪ್ರತಿಯೊಂದು SP ಕೊಡೋದು ಅದು ಅಲ್ಲಿ ಬರೆದಿಲ್ಲ, ಆದರೆ ನಾವು ವಿ ಆರ್ ಆಲ್ವೇಸ್ ಆಕ್ಸೆಸಿಬಲ್ ಆ್ಯಂಡ್ ನಮಗೆ ಕಂಪ್ಲೇಂಟ್ ಕೊಟ್ಟರೆ ನಾವು ವಿಚಾರಣೆ ಮಾಡ್ತೀವಿ. ಜೊತೆಗೆ ಅವರು ಆದರ್ಶ್ ನಗರನ ಬಗ್ಗೆ ಹೇಳಿದರೆ ನಾವು ಕೇಸ್ ದಾಖಲು ಮಾಡಿದ್ದೀವಿ. ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೋಸ್ಟ್ ಲಾಕ್ಡೌನ್ ಸಾಕಷ್ಟು ಮಾವ ಮತ್ತು ಬೇರೆ ಬೇರೆ ಗಾಂಜಾ ಪ್ರಕರಣ ದಾಖಲು ಮಾಡಿದ್ದೀವಿ. ಕಳೆದ 10 ವರ್ಷದಲ್ಲಿ ಇಷ್ಟು ಕೇಸಸ್ ಹಾಕಿಲ್ಲ, ವಿತ್ ವಿಚ್ ವಿ ಹ್ಯಾವ್ ಡನ್ ಇನ್ ದ ಲಾಸ್ಟ್ 2 ಮಂತ್ಸ್. ಸೊ ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಪೊಲೀಸ್ ಸ್ಟೇಷನ್ ಇಸ್ ದ ಬೇಸಿಕ್ ಪ್ರಿಮೈಸ್ ರೈಟ್, ನೋ ಬಡಿ ಕ್ಯಾನ್ ಸ್ಟಾಪ್ ಆ್ಯಕ್ಚುಲಿ. ದಟ್ಸ್ ವಾಟ್ ಈಗ ಅವರು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವರು ಇವರಿಗೆ ನಿಜವಾಗ್ಲೂ ಬೆದರಿಕೆ ಇದ್ರು, ಆವಾಗ ಅವರು ಇಮಿಡಿಯೇಟ್ಲಿ ಪೊಲೀಸ್ಗೆ ಹೇಳ್ಬೋದಿತ್ತು. ರೈಟ್, ಪೊಲೀಸ್ ವುಡ್ ಹ್ಯಾವ್ ಗಾನ್ ಟು ಹಿಸ್ ಹೌಸ್. ನಮ್ಮ PSI ಕೂಡ ಹೋಗಿದ್ದಾರೆ. ಸೊ ಆದರೆ ಇಲ್ಲಿವರೆಗೆ ಅವರು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡಿಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಆದರೆ ನಾವೇ ಸ್ವಂತ ಹೋಗ್ತೀವಿ ಅವ್ರ ಮನೆಗೆ, ಮತ್ತು ಏನಿದೆ ವಿಷಯ ಅದು ತಿಳ್ಕೊಳ್ತೀವಿ. SP ಅವರು ಪೂರ್ತಿ ಜಿಲ್ಲೆಗೆ ನಾವು ರೆಸ್ಪಾನ್ಸಿಬಲ್ ಇರ್ತೀವಿ. ಸೊ ನಮ್ಮ ಸಾಯಂಕಾಲ ನಾವು ಸಾಮಾನ್ಯವಾಗಿ ಆಫೀಸಲ್ಲಿ ಇರೋದಿಲ್ಲ, ಯಾಕೆಂದರೆ ಸ್ಟೇಷನ್ಸ್ಗೆ ಭೇಟಿ ಕೊಡೋದು ಮತ್ತು ಅಲ್ಲಿ ಏನೇನು ಕೇಸಸ್ ನಡೀತಾ ಇದೆ ಅದು ವೆರಿಫೈ ಮಾಡೋದು ಇರ್ತದೆ. ಇಫ್ ವಿ ಆರ್ ಇನ್ ಆಫೀಸ್, ಆವಾಗ ಏನಾಗ್ತದೆ ಸ್ಟೇಷನ್ ಲೆವೆಲಲ್ಲಿ ಏನೇನು ಆಗ್ತದೆ ಅದು ನಮಗೆ ಗೊತ್ತಾಗೋದಿಲ್ಲ. ಮತ್ತು ತಾವು ಕೂಡ ತಮಗೂ ಎಲ್ಲರಿಗೂ ಗಮನಿದೆ, ಎರಡೂ ಇಂಪಾರ್ಟೆಂಟ್ ಕೇಸಸ್ ಆಗಿದೆ. ಅದರ ಬಗ್ಗೆ ನಾನು ಇದು ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತು ನಮ್ಮ ಟೀಮ್ ಜೊತೆಗಿರಬೇಕು. ಅವರು ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ, ಸೊ ಅವರಿಂದ ದೂರ ಇರೋಕ್ಕಾಗೋದಿಲ್ಲ. ಸೊ ಇಫ್ ಈ ಹ್ಯಾಸ್ ರಿಯಲಿ ಅನ್ನ ಗ್ರಿವೆನ್ಸ್, ನಾನು ಎಲ್ಲಿ ಇದ್ದರೆ ಅಲ್ಲಿ ಬರ್ಬೋದು. ಸೊ ಸ್ಟೇಷನ್ ನಾನು ಕೂಡ ನಿನ್ನೆ ಜಲನಗರ ಸ್ಟೇಷನಲ್ಲಿ 4 ತಾಸು ಇದ್ದೆ, 5 to 9 o'clock. ಸೊ ಅವರು ಅಲ್ಲಿಗೆ ಬರ್ಬೋದಿತ್ತು, ಕರೆಕ್ಟ್. ಸೊ ದೀಸ್ ಆರ್ ಆಲ್ ಅನ್ನ ಬೇಸ್ಲೆಸ್. ಆದರೆ ನಾನು ಇವತ್ತು ಅವ್ರ ಜೊತೆ ಮಾತಾಡಿ ಅದು ಬಗ್ಗೆ ಹೇಳ್ತೇನೆ. ಥ್ಯಾಂಕ್ ಯು. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.